ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟಾಗಿರ್ತಕ್ಕಂಥ, ಹಾಗೆ ನೀವು ಕೋಲಾರಲ್ಲಿರ್ತಕ್ಕಂಥ ಕೋಟಿಲಿಂಗೇಶ್ವರ ದೇವಸ್ಥಾನ ನೋಡಿರ್ತೀರಾ, ಬಟ್ ಇದು ಹೊಸಪೇಟೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕುಷ್ಟಗಿ ಅಂತ ಸಿಗುತ್ತೆ. ಅಲ್ಲಿ ಪುರ ಅಂತಕ್ಕಂಥ ಊರಲ್ಲಿ ಒಂದು ಡಿಫ್ರೆಂಟಾಗಿರೋ ಹಿಂದೂ ಟೆಂಪಲ್ನ ನೋಡ್ಬೋದು, ಶ್ರೀ ಪುರ ಸೋಮೇಶ್ವರ ಟೆಂಪಲ್ ಅಂತ. ಇದರ ಅಡ್ರೆಸ್, ಲೊಕೇಶನ್, ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಇಲ್ಲೂ ಕೂಡ ನೀವು ಕೋಟಿ ಲಿಂಗಗಳನ್ನು ನೋಡಬಹುದು. ಇದು ಒಂಥರ ಭೂಮಿಗೆ ಸಮವಾಗಿ ದೇವಸ್ಥಾನ ಇಲ್ಲ, ನೆಲವನ್ನು ಅಗದ್ಬಿಟ್ಟು ಆಮೇಲೆ ದೇವಸ್ಥಾನ ಕಟ್ಟಿದ್ದಾರೆ. ಒಂಥರ ಅಂಡರ್ಗ್ರೌಂಡಲ್ಲಿ ಇದೆ ಅಂತಲೇ ಹೇಳ್ಬೋದು. ಆದರೆ ಈ ದೇವಸ್ಥಾನ ತುಂಬ ಪಬ್ಲಿಸಿಟಿ ತಗೊಂಡಿಲ್ಲ. ಇಲ್ಲಿರ್ತಕ್ಕಂಥ ಹತ್ತಿರದಲ್ಲಿರ್ತಕ್ಕಂಥ ಲೋಕಲ್ ಜನಕ್ಕೆ ಮಾತ್ರ ಈ ದೇವಸ್ಥಾನದ ಬಗ್ಗೆ ಗೊತ್ತಿರೋದು. ತುಂಬ ಜನಕ್ಕೆ ಇದು ಮನೆ ದೇವರು ಕೂಡ ಹೌದು. 11ನೇ ಶತಮಾನದಲ್ಲಿ, ಅಂದರೆ ಸುಮಾರು 1000 ವರ್ಷಗಳ ಹಿಂದೆಯೇ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಕುಷ್ಟಗಿ ತಾಲೂಕಿನ ಪುರ ಊರಿನ ಶ್ರೀ ಸೋಮೇಶ್ವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು 5 ಪುರಾತನ ಶಾಸನಗಳನ್ನು ನೋಡಬಹುದು. ನೀವು ಜಸ್ಟ್ ಟೆಂಪಲ್ನ ವಿಸಿಟ್ ಮಾಡಿದರೆ ಅಲ್ಲಿನ ವಿಶೇಷತೆ ತಿಳ್ಕೊಳ್ಳೋದಿಕ್ಕಾಗೋದಿಲ್ಲ. ಅಲ್ಲಿ ಊರಲ್ಲಿರ್ತಕ್ಕಂಥವ್ರನ್ನ ಯಾರಾದರೂ ಪರಿಚಯ ಮಾಡಿಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ಇಲ್ಲಿನ ವಿಶೇಷತೆ ಅವರು ಹೇಳ್ತಾರೆ. ಹಾಗೆ ಒಬ್ಬ ಶಿವನ ಭಕ್ತ ಇಷ್ಟು ಕೋಟಿಲಿಂಗಗಳನ್ನು ಕೆತ್ತನೆ ಮಾಡಿರೋದು ಅಂತ ಕೂಡ ಇತಿಹಾಸ ಇದೆ. ಇಲ್ಲಿ ನೀವು ಒಂದು ವೀರನ ಚಿತ್ರ ಹಾಗೆ ಕಾಮಧೇನು ರೂಪದಲ್ಲಿ ಕಾಣ್ತಕ್ಕಂಥದ್ದು, ಹಾಗೆ ಎಷ್ಟೊಂದು ಲಿಂಗಗಳನ್ನು ನೋಡಿದ್ರಿ. ಹಾಗೆ ಇದು ನಾಗಶಿಲ್ಪ ಅಂತ ಕರೀತಾರೆ, ಇದನ್ನು ಕೂಡ ನೀವು ನೋಡ್ಬೋದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ, ನೀವು ಎಲ್ಲೇ ಹೋಗಬೇಕು ಅಂದರೂ ತುಂಬ ಬಗ್ಗಿನೇ ಹೋಗಬೇಕಾಗತ್ತೆ, ಸ್ಟ್ರೈಟಾಗಿ ನೀವು ಹೋಗೋಕ್ಕೆ ಆಗೋದಿಲ್ಲ. ಹಾಗೆ ಇವಾಗ ತೋರಿಸ್ತಾ ಇರೋದು ಇದು 3 ಕಾಲಿನ ಮಂಚ. ಇದ್ರ ಬಗ್ಗೆ ಕೂಡ ಕೆಲವೊಂದು ವಿಶೇಷತೆ ಇದೆ. ಇದ್ರ ಬಗ್ಗೆ ದೇವಸ್ಥಾನದ ಅರ್ಚಕರು ಕೂಡ ಮಾತಾಡಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಏನಂದರೆ ಈ ದೇವಸ್ಥಾನದಲ್ಲಿ 5 ಬಾವಿಗಳಿದೆ, ಆದರೆ ನಮಗೆ ಕಾಣಿಸೋದು ಮಾತ್ರ 4 ಬಾವಿ ಅಂತ ಕೂಡ ಹೇಳ್ತಾರೆ. ಅದರಲ್ಲೂ ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಬಾವಿ ಯಾವತ್ತಿಗೂ ನೀರು ಬತ್ತಿಲ್ಲ, ಬೇಸಿಗೆಯಲ್ಲೂ ನೀರು ಚೆನ್ನಾಗೇ ಇರುತ್ತೆ, ತುಂಬ ಆಳವಾಗಿರ್ತಕ್ಕಂಥ ಬಾವಿ ಅಂತ ಹೇಳ್ತಾರೆ. ಇದು ದೇವಸ್ಥಾನದ ಹೊರಗಡೆ ತೋರಿಸ್ತಾ ಇದ್ದೀನಿ. ಭೂಮಿಯಿಂದ 3 ಅಡಿಯಷ್ಟು ಕೆಳಗಡೆ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಲಿಂಗಗಳಿಗೆ ನೈವೇದ್ಯವನ್ನು ಮಾಡುವಾಗ ಅಷ್ಟೊಂದು ಲಿಂಗಗಳಿರೋದ್ರಿಂದ ಒಂದಲ್ಲ ಒಂದು ಸಲ ಕೆಲವೊಂದು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಒಂದು ಕಲ್ಲಿನಿಂದ ಮಾಡಿರ್ತಕ್ಕಂಥ ವಸ್ತು ಇದೆ, ಅದರಲ್ಲಿ ನೈವೇದ್ಯವನ್ನು ಇಟ್ಟು ಒಂದು ರೌಂಡ್ ಸುತ್ತರಿಸಿದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ದಿಕ್ಕಿನಲ್ಲಿ ಇರ್ತಕ್ಕಂಥ ಲಿಂಗಗಳಿಗೆ ನೈವೇದ್ಯವನ್ನು ಮಾಡಿದಾಗತ್ತೆ. ಹಾಗಾಗಿ ಇದು ಒಂದು ಈ ದೇವಸ್ಥಾನದ ವಿಶೇಷತೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ 4 ತಲೆಯ ಬಸವಣ್ಣನ ಕೆತ್ತನೆಯನ್ನು ಕೂಡ ನೀವು ನೋಡಬಹುದು. ಇದರಿಂದ ಮತ್ತೆ ಒಳಗಡೆ ಹೋದರೆ ಹೋಗ್ತಾ ಇದ್ದಾಗೇನೆ ಅಲ್ಲಿ ಒಂದು ಮೂರ್ತಿಯನ್ನು ನೋಡ್ತೀವಿ. ಇದನ್ನು ಓಹಿಲಾ ಮೂರ್ತಿ ಅಂತ ಕರೀತಾರೆ, ಯಾಕಂದರೆ ಓಹಿಲಾ ಅನ್ನೋ ಶಿವನ ಭಕ್ತ ಈ ದೇವಸ್ಥಾನವನ್ನು, ಅಂದರೆ ಕೋಟಿ ಲಿಂಗುಗಳನ್ನು ಕೆತ್ತನೆ ಮಾಡಿರೋದು. ಹಾಗಾಗಿ ಈ ಮೂರ್ತಿಯನ್ನು ಅವರ ನೆನಪಿನ ಕಾರಣಕ್ಕಾಗಿ ಈ ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಇದರಿಂದ ನೆಕ್ಸ್ಟ್ ನಾವು ಇನ್ನೂ ಒಳಗಡೆ ಹೋಗಿದರೆ ಇದು ದೇವಸ್ಥಾನದ ಗರ್ಭಗುಡಿ. ಇಲ್ಲಿ ನೀವು ಯಾವುದೇ ಲಿಂಗಗಳನ್ನು ನೋಡೋದಕ್ಕಾಗಿರ್ಬೋದು ಅಥವಾ ಗರ್ಭಗುಡಿ ಒಳಗಡೆ ಹೋಗಬೇಕು ಅಂದರೆ ತುಂಬ ತಲೆ ತಗ್ಗಿಸಿನೇ ಹೋಗಬೇಕಾಗತ್ತೆ. ಈ ಗರ್ಭಗುಡಿ ಒಳಗಿರ್ತಕ್ಕಂಥ ದೇವರಿಗೆ ಪೂಜೆ ಮಾಡೋದಕ್ಕೆ ಇಲ್ಲಿ ಬಳಸ್ತಕ್ಕಂಥ ನೀರು, ಅದಕ್ಕೆ ಬೇಕಾಗಿರ್ತಕ್ಕಂಥ ಬಾವಿ ಕೂಡ ಇಲ್ಲೇ ಸಿಗತ್ತೆ. ಇದನ್ನು ನೀವು ಗರ್ಭಗುಡಿ ಒಳಗಡೆ ನೋಡಬಹುದು. ಅದರ ಎದುರುಗಡೆನೆ ನೀವು ಬಸವಣ್ಣ ಕೂಡ ನೋಡ್ತಾ ಇದ್ದೀರಾ. ಬನ್ನಿ, ಇಲ್ಲಿನ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಪುರಾತನ, ಇಲ್ಲಿ ಕೋಟಿಲಿಂಗ ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಸರ್, ಈ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ ಸರ್. ಇದು ಇಲ್ಲಿ ವಿಶೇಷತೆ ಏನಂದ್ರೆ ಸರ್, ನಾವು ದೇವಸ್ಥಾನದಿಂದ ಒಳಗಡೆ ಬರಬೇಕಾದ್ರೆ ತೆಗ್ಗಿ ಬಗ್ಗೆನೆ ಬರ್ಬೇಕು ಸರ್. ಫಸ್ಟ್ ನಾವು ತಲಭಾಗ ದಾಟಿ ಒಳಗಡೆ ಬರಬೇಕಾದ್ರೆ 4 ಫೀಟ್ ಡೌನಲ್ಲಿ ಕೆಳಗಡೆ ಬರ್ತೀವಿ. ಕೆಳಗಡೆ ಬಂದಾಗ ಒಂದು ಚಿಕ್ಕ ಬಾಟಲಿ ಒಳಗಡೆ ಬರ್ತೀವಿ. ದೇವಸ್ಥಾನ ಒಳಗಡೆ ಬಂದಾಗ ಫಸ್ಟ್ ನಮಗೆ ದರ್ಶನ ಆಗೋದು ಎಡಗಡೆ 3 ಕಾಲಿನ ಮಂಚ. 3 ಕಾಲಿನ ಮಂಚ ವಿಶೇಷ ಏನಂದ್ರೆ ಆದಿಶೇಷ ವಾಸ ಮಾಡ್ತಾನ ಅಂತ ಒಂದು ಪೂರ್ವಕರ ವಾಕ್ಯ ಸರ್. ಇನ್ನು ಎಡಗಡೆ ತಿರುಗಿದ್ರೆ ಚತುರ್ಮುಖ ಬಸವಣ್ಣ. ಚತುರ್ಮುಖ ಬಸವಣ್ಣ ಅಂದ್ರೆ ಕೋಟಿಲಿಂಗ ಅಂದ್ರೆ ಎಲ್ಲ ಲಿಂಗ ಒಂದು ಬಸವಣ್ಣ ಸ್ಥಾಪನೆ ಮಾಡೋಕ್ಕಾಗಲ್ಲ. ದೇವಸ್ಥಾನ ಮಧ್ಯದಲ್ಲಿ 4 ದಿಕ್ಕಿಗೂ ಚತುರ್ಮುಖ ಬಸವಣ್ಣ ಅಂತ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಲಿಂಗಗಳು ಸ್ಟಾರ್ಟ್ ಆಗ್ತವೆ. ಒಂದು ಲಿಂಗದಲ್ಲಿ ಸಣ್ಣ ಸಣ್ಣ ಪ್ರದಕ್ಷಿಣೆ ಕೆತ್ತನೆ ಮಾಡ್ತಾರೆ. ಒಂದೆಲ್ಲ 1000 ರೌಂಡ್, ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಬಂದು ತಿರ್ಗಾ ನಾವು ಚತುರ್ಮುಖ ಬಸವಣ್ಣ ಹತ್ರ ಒಂದು ಚಿಕ್ಕದ ಬಾಕ್ಲಿದೆ, ಆ ಬಾಕ್ಲ ಒಳಗಡೆ ಬರ್ಬೇಕು. ಒಳಗಡೆ ಬಂದಾಗ ಇನ್ನೊಂದು ರೌಂಡ್ ಸಿಗುತ್ತೆ ನಾವು.
ಇನ್ನೊಂದು ರೌಂಡಲ್ಲಿ ಒಂದು ಲಿಂಗದಲ್ಲಿ ಹನ್ನೊಂದು ಹನ್ನೊಂದು ಲಿಂಗ ಬರ್ತಾರೆ. ಆ ಪ್ರದಕ್ಷಿಣಕ್ಕೆ ನಾವು ಗರ್ಭಗುಡಿ ಒಳಗಡೆ ಉಳಿಯಬೇಕಾದ್ರೆ ಒಂದು ಅಲ್ಲಿ ಅರಿವಾಣಕ್ಕೆ ಸಿಗುತ್ತೆ ನಾವು. ಅರಿವಾಣ ಅಂದರೆ ಅದು ಎಲ್ಲ ಲಿಂಗಕ್ಕೂ ನೈವೇದ್ಯ ಮಾಡೋಕ್ಕಾಗಲ್ಲ, ಅಂದರೆ ಅದರಲ್ಲಿ ನೈವೇದ್ಯ ಇಟ್ಟು ಒಂದು ಸುತ್ತಿರ್ಬಿಟ್ಟು ಎಲ್ಲ ಕೋಟಿ ಲಿಂಗಕ್ಕೂ ಅರ್ಪಿಸಾ ಅಂತ ಒಂದು ಪೂರ್ವಕರವಾಗುತ್ತೆ. ಇನ್ನು ನಾವು ಗರ್ಭಗುಡಿಯಲ್ಲಿ ಕೆಳಗಡೆ ಇರಬೇಕಾದ್ರೆ 3 ಫುಟ್ ಡೌನಲ್ಲಿ ಇಳಿಬೇಕು. 3 ಫುಟ್ ಡೌನಲ್ಲಿ ಇಳಿಬಾರ್ದಾದ ಫಸ್ಟ್ ನಮಗೆ ದರ್ಶನ ಆಗೋದು ನಂದಿ, ನಂದಿ ಆದಮೇಲೆ ಕಲ್ಯಾಣಿ, ಕಲ್ಯಾಣಿ ಆದರೆ ಸೋಮೇಶ್ವರ ಲಿಂಗ. ಈ ದೇವಸ್ಥಾನದಲ್ಲಿ 7 ಬಾವಿ 7 ಅಂದರೆ ಕೈಲಾಸ ವಸ ಮುಕ್ತಿ ಅಂತ ಒಂದು ಪೂರ್ವಕರ ಬಾಳಿಕೆ ಸರ್ದು. ಈ ದೇವಸ್ಥಾನ ಪ್ರದಕ್ಷಿಣ ಆಚರಣೆ ನಮಗೂ 4 ಬಾಳಿಕೆ ಅನ್ನೋದು, ನಿಮಗೂ 4 ಬಾಳಿಕೆ ಆಗುತ್ತೆ. ಈ ನೀವು ಎಲ್ಲ ಕಡೆ ಲಿಂಗ ದರ್ಶನ ಮಾಡಿರ್ಬೋದು. ಈ ಲಿಂಗದ ವಿಶೇಷತೆ ಏನಂದ್ರೆ ಎಲ್ಲ ಲಿಂಗದ ಪಾಣಿಗಳು ನಮ್ಮ ದರ್ಶನಕ್ಕೆ ಬಲಗಡೆ ಇದ್ದರೆ ಎಡಗಡೆ. ಕೋಟಿಲಿಂಗು ಇದಾವಲ್ಲ ಅಲ್ಲಿ, ರುದ್ರಾಕ್ಷ ಅದ್ರ ಮೇಲೇನ ಇತ್ತಲ್ಲ ಅದು, ಒಂದ್ರ ಮೇಲೆ ಹೊರಗಡೆ ಒಂದು ಶಾಸನ ಇದೆ ನಮ್ಮ 14ನೇ ಶತಮಾನ ಅಂತ ಬರ್ತಾರೆ. 1419 ವಿಜಯನಗರ ಸಾಮ್ರಾಜ್ಯಕ್ಕೆ ಇಷ್ಟೇ ಕಾಲ ಅಂತ ಕೇಳಿದ್ರಿ ಅಲ್ವಾ. ಒಂದು ಹರಿವಾಣದಲ್ಲಿ ಕೋಟಿ ಲಿಂಗಗಳಿಗೂ ನೈವೇದ್ಯವನ್ನ ಒಟ್ಟಿಗೆ ಮಾಡ್ತಾರೆ. ಹಾಗೆ ಇವಾಗ ನೋಡ್ತಾ ಇದೀರಲ್ವಾ, ಇದು ಅಮೃತ ಕುಂಡದ ಬಾವಿ ಅಂತ. ಆಮೇಲೆ ಚತುರ್ಮುಖ ಬಸವಣ್ಣನ ಬಗ್ಗೆನೂ ಕೂಡ ಹೇಳಿದ್ರು. ಹಾಗೆ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಲಿಂಗುವಿನ ವಿಶೇಷತೆ ಕೂಡ ಹೇಳಿದ್ರು. ಅದರ ಜೊತೆ ನೀವಿಲ್ಲಿ ನೋಡ್ಬೋದು, ಪ್ರತಿಯೊಂದು ಲಿಂಗಗಳ ಮೇಲ್ಗಡೆನೂ ಗೋಪುರಗಳನ್ನ ಕೆತ್ತಿದ್ದಾರೆ. ಲಿಂಗಗಳಾಗಿರ್ಬೋದು, ಗೋಪುರ ಆಗಿರ್ಬೋದು, ಇಡೀ ದೇವಸ್ಥಾನನೇ ಕಲ್ಲಿನಿಂದ ಕೆತ್ತಿದ್ದಾರೆ ಅಂತಲೇ ಹೇಳ್ಬೋದು. ಕೆಲವೊಂದು ಲಿಂಗಗಳ ಮೇಲೆ ರುದ್ರಾಕ್ಷಿಯಷ್ಟು ಚಿಕ್ಕದಾಗಿ ಅವರು ಲಿಂಗಗಳನ್ನು ಮಾಡಿದ್ದಾರೆ. ಅದನ್ನು ಕೆತ್ತನೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಕೋಟಿ ಲಿಂಗಗಳ ದರ್ಶನವನ್ನು ಪಡೆದುಕೊಳ್ಳಿ. ಇಲ್ಲಿ ಕೋಟಿ ಲಿಂಗಗಳು ಅಂದರೆ ಒಂದ್ರ ಪಕ್ಕ ಒಂದು ಸಿಂಗಲ್ ಆಗಿ ಇಲ್ಲ, ಒಂದ್ರ ಮೇಲೊಂದು ಲಿಂಗಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಏಕಲಿಂಗ, ದ್ವಿಲಿಂಗ, ಪಂಚಲಿಂಗ, ಸಹಸ್ರಲಿಂಗ ಈ ರೀತಿಯಾಗಿ ಕೂಡ ಕೆತ್ತನೆ ಮಾಡಿದ್ದಾರೆ. ಈ ಥರದನ್ನು ನಿಮಗೆ ಕರ್ನಾಟಕದಲ್ಲಿ ಈ ಜಾಗ ಬಿಟ್ಟರೆ ಬೇರೆ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ. ಚತುರ್ಮುಖ ಬಸವಣ್ಣ ಯಾಕೆ ಕೆತ್ತಿದ್ದಾರೆ ಅಂದರೆ ಪ್ರತಿಯೊಂದು ಲಿಂಗು ಮುಂದೆನೂ ಬಸವಣ್ಣನನ್ನು ಕೆತ್ತೋದಕ್ಕಾಗೋದಿಲ್ಲ. ಹಾಗಾಗಿ ಚತುರ್ಮುಖ 4 ಕಡೆ ಮುಖವಾಗಿ ಬಸವಣ್ಣನ ಕೆತ್ತನೆಯನ್ನು ಮಾಡಿದರೆ ಎಲ್ಲ ದಿಕ್ಕಿನಲ್ಲಿ ಇರ್ತಕ್ಕಂಥ ಲಿಂಗಗಳಿಗೂ ಕೂಡ ಈ ಚತುರ್ಮುಖ ಬಸವಣ್ಣ ಇದ್ದಾಗತ್ತೆ ಅಂತ ಅವಾಗಿನ ಕಾಲದಲ್ಲೇ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿ ಕೆತ್ತನೆಯನ್ನು ಮಾಡಿದ್ದಾರೆ. ಇನ್ನು ಕೆಲವೊಬ್ಬರು 5 ಬಾವಿ ಅಥವಾ 7 ಬಾವಿ ಇದೆ ಅಂತ ಹೇಳ್ತಾರೆ. ಕರೆಕ್ಟಾಗಿ ಎಷ್ಟಿದೆ ಅಂತ ಅಲ್ಲಿ ಗೈಡ್ ಮುಖಾಂತರ ತಿಳ್ಕೊಂಡು ನಾವು ನೋಡಬೇಕಾಗತ್ತೆ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಪುರಾತನ ದೇವಸ್ಥಾನ ಆದರೂ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಇನ್ನೂ ಸಾಕಷ್ಟು ವಿಶೇಷತೆಗಳಿದೆ. ಇದರ ಪಕ್ಕದಲ್ಲೇ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಹಾಗೆ ಇಲ್ಲಿ ನಾವು ಸೂರ್ಯದೇವ ಕೂಡ ನೋಡ್ಬೋದು. ಪ್ರತಿಯೊಂದು ದೇವರ ಮೂರ್ತಿಯ ಕೆತ್ತನೆ ಹಿಂದೆನೂ ಒಂದೊಂದು ಇತಿಹಾಸ ಇದೆ ಅನ್ನೋದು ನೋಡಿದ್ರೇ ಗೊತ್ತಾಗತ್ತೆ. ನೀವೇನಾದರೂ ಕುಷ್ಟಗಿ ತಾಲೂಕು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಮಿಸ್ ಮಾಡದೆ ಈ ಪುರ ಅಂತಕ್ಕಂಥ ಊರನ್ನು ವಿಸಿಟ್ ಮಾಡಿ, ಇಲ್ಲಿ ಕೋಟಿ ಲಿಂಗಗಳ ದರ್ಶನ ಮಾಡಿ ಅಂತ ಹೇಳ್ತಾ. ಇಲ್ಲಿ ಒಂದು ಲಿಂಗ ಕೆತ್ತನೆ ಮಾಡಿದ್ದಾರೆ, ಅದ್ರ ಕೆಳಗಡೆ ಒಂದು ದೇವರ ಮೂರ್ತಿಯನ್ನು ಕೂಡ ಕೆತ್ತನೆ ಮಾಡಿದ್ದಾರೆ. ನಾನಾಗಲೇ ಹೇಳ್ದಾಗೆ ಪ್ರತಿಯೊಂದಕ್ಕೂ ಒಂದೊಂದು ಹಿಸ್ಟ್ರಿ ಇದೆ, ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಈ ದೇವಸ್ಥಾನ ನೋಡೋದಕ್ಕೂ ಕೂಡ ಒಳಗಡೆ ಯಾವ ರೀತಿಯಾಗಿ ಹೋಗಿ ಯಾವ ರೀತಿಯಾಗಿ ಹೊರಗಡೆ ಬರಬೇಕು ಅನ್ನೋದಕ್ಕೂ ಕೂಡ ಅಲ್ಲಿ ಕೇಳ್ಕೊಂಡು ಹೋದರೆ ನಿಮಗೆ ಗೊತ್ತಾಗತ್ತೆ ಯಾವ ಕಡೆಯಿಂದ ಹೋಗಿ ಯಾವ ಕಡೆಯಿಂದ ಬರ್ಬೋದು ಅಂತೇಳಿ. ಇಲ್ಲ ಅಂದರೆ ಕನ್ಫ್ಯೂಸ್ ಆಗೋಗುತ್ತೆ, ಯಾಕಂದರೆ ಅಷ್ಟು ಚಿಕ್ಕ ಚಿಕ್ಕ ಬಾಗಿಲುಗಳು, ಅದರಿಂದ ಒಳಗಡೆ ಹೋಗಿ ಮತ್ತೆ ನೀವು ಯಾವ ಕಡೆಯಿಂದ ಆಚೆ ಬರಬೇಕು ಅನ್ನೋದು ತುಂಬ ಕನ್ಫ್ಯೂಸ್ ಆಗುತ್ತೆ. ಬಟ್ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಇದನ್ನು ಕೆತ್ತನೆ ಮಾಡಿದ್ದಾರೆ, ದೇವಸ್ಥಾನ ಯಾವ ರೀತಿಯಾಗಿದೆ ಅನ್ನೋದು. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡು ನೀವು ನೆಕ್ಸ್ಟ್ ಟ್ರಾವೆಲ್ ಮಾಡುವಾಗ ವಿಸಿಟ್ ಮಾಡಿ. ಹಾಗೆ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಏನಾದರೂ ಡೌಟ್ ಇದ್ದರೆ, ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.